ದಳಪತಿಗಳ ವಿರುದ್ಧ ಕೇಸರಿ ನಾಯಕರ ವಾಕ್ಸಮರ ಅಲ್ಲಿಗೆ ನಿಂತಿಲ್ಲ ಇದಿನ್ನೂ ಕೂಡ ಮುಂದುವರೆದಿದೆ ಮಹಾ ಮುತ್ಸದ್ದಿ ರಾಜಕಾರಣಿ ಹೆಚ್ ಡಿ ದೇವೇಗೌಡರ ಮಗ ಹೆಚ್ ಡಿ ಕೆ ಅವರ ಮಾನಸಿಕ ಸ್ಥಿತಿ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ ಅನ್ನುವಂತ ಮತ್ತೊಂದು ಹೇಳಿಕೆ ಕೈ ಸಾರಿ ಕಮಲ ನಾಯಕರಿಂದ ಮತ್ತೆ ಬಂದಿದೆ ತಳಬುಡ ಇಲ್ಲದೆ ಹೇಳಿಕೆ ನೀಡಿರೋದು ಅದಕ್ಕೆ ನಿರ್ದರ್ಶನ ಅಂತ ಹೇಳಿ ಧಾರವಾಡದಲ್ಲಿ ಶಾಸಕ ಅರವಿಂದ ಬೆಲ್ಲದ್ದು ಕೂಡ ಹೆಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮಹಾಮುತ್ಸದ್ದಿ ರಾಜಕಾರಣಿ ಹೆಚ್ ಡಿ ದೇವೇಗೌಡರ ಮಗ ಹೆಚ್ ಡಿ ಕುಮಾರಸ್ವಾಮಿ ಅವರು ಮಾನಸಿಕ ಸ್ಥಿತಿಯನ್ನು ಕಳೆದುಕೊಂಡಿದ್ದಾರೆ ಅದಕ್ಕೆ ತಲೆಬುಡ ಇಲ್ಲದೆ ಹೇಳಿಕೆಗಳನ್ನು ನೀಡುತ್ತಾ ಇದ್ದಾರೆ ಮೊನ್ನೆ ಅವರು ಮಾತಾಡಿರೋದು ಕೂಡ ಅವರ ಮಾನಸಿಕ ಸ್ಥಿತಿ ತಪ್ಪಿನೇ ಅಂತ ಹೇಳಿ ಧಾರವಾಡದಲ್ಲಿ ಶಾಸಕ ಅರವಿಂದ ಬೆಲ್ಲದ ವಾಗ್ದಾಳಿ ಮಾಡಿದ್ದಾರೆ ಬರಲಿರೋ ಚುನಾವಣೆಯಲ್ಲಿ ಅವರ ಪಕ್ಷದಿಂದ ಎಲ್ಲ ಜನ ಓಡಿ ಹೊಂಟಾರ ಅವರ ಪಕ್ಷದ ನಾಯಕರ ಅವರ ವಿರುದ್ಧ ಬಂಡೆದ್ದಾರ ಅವರಿಗೆ ಹಾಗಾಗಿ ಏನು ಮಾಡಬೇಕು ಏನು ಮಾತಾಡಬೇಕು ಅಂತ ತಿಳಿದ ಈ ರೀತಿಯ ಹೇಳಿಕೆಯನ್ನು ಕೊಡೋದು ಬಹಳ ದುರಾದೃಷ್ಟಕರ ವಿಚಾರ ಈ ರೀತಿಯ ಕ್ಷುಲ್ಲಕ ರಾಜಕಾರಣ ಈ ರೀತಿಯ ಜಾತಿ ಹೆಸರಿಗೆ ತೆಗೆದುಕೊಂಡು ರಾಜಕಾರಣ ಮಾಡೋದು ಗೌಡರ ಕುಟುಂಬಕ್ಕೆ ಗೌರವ ತರುವಂತ ವಿಷಯ ಅಲ್ಲ ಜನರ ನಡುವೆ ಏನು ಸಾಮರಸ್ಯ ಐತಿ ಆ ಸಾಮರಸ್ಯವನ್ನು ಕೆಡಿಸುವಂಥ ಕೆಲಸ ಕುಮಾರಸ್ವಾಮಿ ಅವರು ಈ ರೀತಿಯ ಸ್ಟೇಟ್ಮೆಂಟ್ಗಳ ಮೂಲಕ ಆಗ್ತೈತಿ ಈ ರೀತಿಯ ಬ್ಯಾಲೆನ್ಸ್ ಇಲ್ಲದಂಥ ಸ್ಟೇಟ್ಮೆಂಟ್ ಅವ್ರಿಗೆ ಕೊಡಬಾರ್ದು